ಮತ್ತು ಬಿಲ್ಡಿಂಗು. ಆಗ 2009 10,18,520 ಸ್ಕ್ವೇರ್ ಫುಟ್, ಈಗ 20,49,247 ಸ್ಕ್ವೇರ್ ಫುಟ್. ಈಗ ಇನ್ಸ್ಟಿಟ್ಯೂಷನ್ ಮೊದಲು 6 ಈಗ 12 ಆಗಿದೆ. ಮತ್ತು ರ್ಯಾಂಕಿಂಗ್ ಅಧ್ಯಕ್ಷ ನ್ಯಾಕ್ ರೇಟಿಂಗು A++. ಸಾಮಾನ್ಯವಾಗಿ ಯಾವ ಸಂಸ್ಥೆಗೆ A++ ಸಿಗುತ್ತೆ? ಗುಣಮಟ್ಟ ಇದ್ದರೆ ಸಿಗುತ್ತೆ, ಗುಣಮಟ್ಟ ಇಲ್ಲದೆ ಸಿಗುತ್ತೆ. NIRF ರ್ಯಾಂಕಿಂಗ್, NIRF ರ್ಯಾಂಕಿಂಗು ಇಂಜಿನಿಯರಿಂಗ್ನಲ್ಲಿ 83 NBA ಅಕ್ರೆಡಿಟೆಡ್. ಇವನ್ನೆಲ್ಲ ನೋಡಿದಾಗ ಈ ಸಂಸ್ಥೆಯಲ್ಲಿ ಒಳ್ಳೆ ರೀತಿಯಾದಂಥ ಶಿಕ್ಷಣವನ್ನು, ಗುಣಮಟ್ಟದ ಶಿಕ್ಷಣ ಕೊಡ್ತಿರುವಂಥದ್ದು. ಮತ್ತು ಅಡ್ಮಿಷನ್ ಬಗ್ಗೆ ತಮಗೆಲ್ಲ ಗೊತ್ತಿದ್ದಾಗೆ ನಮ್ಮ 2006 ಆ್ಯಕ್ಟಿನ ಪ್ರಕಾರ ಕರ್ನಾಟಕ ಪ್ರೊಫೆಷನಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ರೆಗ್ಯುಲೇಷನ್ ಆಫ್ ಅಡ್ಮಿಷನ್ ಆ್ಯಂಡ್ ಡಿಟರ್ಮಿನೇಷನ್ ಆಫ್ ಫೀಸ್, ಇದರ ಪ್ರಕಾರವಾಗಿ ಮಾಡಿರುವಂಥ ಏನು ಒಂದು ಅಡ್ಮಿಷನ್ ಓವರ್ಸಿಂಗ್ ಕಮಿಟಿ ಅಂತಿದೆ. ಇಂಜಿನಿಯರಿಂಗ್ನಲ್ಲಿ, ಮೆಡಿಕಲ್ನಲ್ಲಿ ಅಡ್ಮಿಷನ್ ಓವರ್ಸಿಂಗ್ ಕಮಿಟಿ ಅಂತಿದೆ. ಈ ಅಡ್ಮಿಷನ್ ಓವರ್ಸಿಂಗ್ ಕಮಿಟಿಯವರು ಕರ್ತವ್ಯ ಇಡೀ ಅಡ್ಮಿಷನ್ ಬಗ್ಗೆ ಏನೇ ಲೋಪದೋಷಗಳಿದ್ರೂ ಸಂಪೂರ್ಣವಾಗಿ ನೋಡ್ಕೊಳ್ಳಿಕ್ಕೆ ಅಧಿಕಾರ ಇರೋದು. ಎನಿ ಕಂಪ್ಲೇಂಟ್ಸ್, ಅಡ್ಮಿಷನಲ್ಲಿ ಏನೇ ತಪ್ಪು ಒಪ್ಪುಗಳಿದ್ರೆ ಯಾಕೆ ಹೋಗಿಲ್ಲ ಇವರು ಅಡ್ಮಿಷನ್ ಕಮಿಟಿ ಹತ್ರ? ಯಾರು ಯಾಕೆ ಹೋಗಿ ಅಡ್ಮಿಷನ್ ಕಮಿಟಿಯಲ್ಲಿ ಕಂಪ್ಲೇಂಟ್ ಮಾಡಿಲ್ಲ? ಸಿಟ್ಟಿಂಗ್ ರಿಟೈರ್ಡ್ ಜಡ್ಜು ಅಥವಾ ಸಿಟ್ಟಿಂಗ್ ಜಡ್ಜು ಅಪಾಯಿಂಟ್ ಆಗುವಂಥದ್ದು ಅಡ್ಮಿಷನ್ ಓವರ್ಸಿಂಗ್ ಕಮಿಟಿಯವರಿದ್ದಾರೆ. ಸೊ ಅವರಿಗೆ ಎಲ್ಲ ರೀತಿಯಾದಂಥ ಅಧಿಕಾರ ಸರ್ಕಾರದಲ್ಲೂ, ಅಡ್ಮಿಷನ್ ಓವರ್ಸಿಂಗ್ ಕಮಿಟಿ ಅಧಿಕಾರ. ಅಡ್ಮಿಷನ್ ವಿಚಾರದಲ್ಲಿ ನಾವೇನು 45% ಅಡ್ಮಿಟ್ ಮಾಡ್ಬೋದು ಅಥವಾ ಕಾಮೆಡ್ಗೆ ಇದಕ್ಕೆ ಕಾನ್ಸೆನ್ಷಿಯಲ್ ಅಗ್ರಿಮೆಂಟಲ್ಲಿ 75%ಗೆ ಸೀಟಿನ ಫೀಸನ್ನು ಕಾನ್ಸೆನ್ಷಿಯಲ್ ಅಗ್ರಿಮೆಂಟಲ್ಲಿ ಮಾಡ್ಬೋದು. ಒಂದು ಸಲ ಕಾನ್ಸೆನ್ಷಿಯಲ್ ಅಗ್ರಿಮೆಂಟಲ್ಲಿ ಮಾಡಿದ್ಮೇಲೆ ಇದನ್ನು ರೆಗ್ಯುಲೇಟ್ ಮಾಡೋಂಥ ಅಧಿಕಾರ ಸಂಪೂರ್ಣವಾಗಿ ಅಡ್ಮಿಷನ್ ಓವರ್ಸಿಂಗ್ ಕಮಿಟಿಗಿದೆ. ಆ್ಯಂಡ್ ಫೀಸ್ ರೆಗ್ಯುಲೇಟಿಂಗ್ ಕಮಿಟಿ ಇದೆ. ಫೀಸ್ ರೆಗ್ಯುಲೇಟಿಂಗ್ ಕಮಿಟಿಯವ್ರ ಕೆಲಸ ಏನು? ಯಾವುದೇ ಫೀಸನ್ನು ನಾವು ನಿಗದಿ ಮಾಡಿದ್ಮೇಲೆ ಹೆಚ್ಚಾಗಿ ತೊಗೊಂಡ್ರೆ ಆ ಫೀಸ್ ರೆಗ್ಯುಲೇಟಿಂಗ್ ಕಮಿಟಿಯವ್ರು ನೋಡಬೇಕು, ಅಲ್ಲಿ ಕಂಪ್ಲೇಂಟ್ ಕೊಡಬೇಕು. ಅಲ್ಲೂ ರಿಟೈರ್ಡ್ ಜಡ್ಜು ಅಥವಾ ಸಿಟ್ಟಿಂಗ್ ಜಡ್ಜ್ ಇರ್ತಾರೆ, ಸಂಪೂರ್ಣ ಅಧಿಕಾರ ಅಲ್ಲಿರೋವಂಥದ್ದಿದೆ. ಇವತ್ತಿಷ್ಟು ಮಟ್ಟದಲ್ಲಿ ಇದರ ಇನ್ನೂ ಬೇರೆ ಬೇರೆ ಮದನ್ ಗೋಪಾಲ್ ಅವರು ಲೆಟ್ರ್ ಬರೀತಾರಲ್ಲ, ಅದೇ ಮದನ್ ಗೋಪಾಲ್ ವಿಡ್ರಾನೂ ಮಾಡ್ಕೊಂಡಿದ್ದಾರೆ. ಮತ್ತು ನೆಕ್ಸ್ಟು ಅವ್ರು ಕೇಳಿದಾಗೆ ದಯಾನಂದ್ ಪೈ ಅವರು ಇವರೇನು ಒಂದು ನನಗೇನು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟಿದ್ದು ನಮ್ಮ ಸಿದ್ದರಾಮಯ್ಯನವರು ಹೇಳಬೇಕು, ಎಲ್ಲ ನಿಮ್ಮಲ್ಲಿ ಬರೆದಿರೋ ಟಿಪ್ಪಣಿ ಎಲ್ಲ ನೀವು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಎಲ್ಲೋಗಿದೆ ಅಂತ ಸರ್ಕಾರದಲ್ಲಿ ಒಬ್ಬರು ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಾರೆ, ಇಲಾಖೆ ಇರ್ತದೆ, ಎಲ್ಲೋಗಿದೆಯಪ್ಪ ಟಿಪ್ಪಣಿ ಅಂತ ಹುಡುಕೊಂಡು ಹೋಗೋದ? ಇವತ್ತು ನಾವು ಬಂದಂಥ ಕಂಪ್ಲೇಂಟಿಗೆ ಟಿಪ್ಪಣಿ ಕೊಟ್ಟಿರುವಂಥದ್ದಿದೆ. ಇಲ್ಲಿ ಯಾವುದು ಹುಡುಕೊಂಡು ಹೋಗೋಕ್ಕೆ ನೀವು ಇದೇ ಬಿಡ್ದಿ ವಿಚಾರದಲ್ಲಿ ಸರ್ಕಾರಿ ಜಮೀನನ್ನು ಒತ್ತುವರಿಯನ್ನು ಮಾಡಿದಾಗ ಮಾನವೀಯತೆ ಪರ್ಸೆಂಟೇಜು ಕಾನೂನು ಏನಿಲ್ಲ, ಅಲ್ಲಿ ಬಂಡವಾಳ ಹೂಡಿಕೆದಾರರು ಅಲ್ಲಿ ಏನು ಬೇಕಾದ್ರೆ ಮಾಡ್ಬೋದು. ಈ ರೀತಿ ಏನು ಕಾನೂನುಗಳು? ನಾವಂತೂ ರಾಜಕೀಯಕ್ಕೆ ಬಂದಿರೋದು ಜೀವನಾಂಶಕ್ಕಲ್ಲ, ನಾವು ಯಾರು ರಾಜಕೀಯ ವಂಶದಿಂದ ಬಂದವರಲ್ಲ. ನಾವು ಮೊದಲೇದಾಗಿ ನಾವು ಕನಸು ಹೊತ್ಕೊಂಡು ಬಂದಿದ್ದೀವಿ. ಇಲ್ಲಿ ಯಾವುದೇ ನಮ್ಮ ನಾಡಿನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಸ್ಪಷ್ಟವಾಗಿರೋಂಥ ಉದ್ದೇಶ ಇಟ್ಕೊಂಡು ಇವತ್ತು ಕೆಲಸ ಮಾಡಿರೋಂಥದ್ದು ಒಂದು ಇಲಾಖೆ. ನನ್ನ ಇಲಾಖೆನಲ್ಲಿ 7,000 ಇವತ್ತಿಗೂ ಫೈಲ್ ಕ್ಲಿಯರೆನ್ಸ್ನಲ್ಲಿ ಒಬ್ಬರಿಗೊಂದು ಬೆಲ್ ತೋರಿಸೋಂಥದ್ದು ಅವಕಾಶ. ಇದಕ್ಕಿಂತನೇ ನಿಮಗೆ ಬೇಕಾದಂಗೆ ನೀವು ಹೇಳ್ಕೋತೀರಾ? ಇಲ್ಲಿ ನಾವು ಭಾಳ ಸ್ಪಷ್ಟವಾಗಿ ನಾವು ಕೆಲಸ ಮಾಡಿರೋಂಥದ್ದು, ಯಾರು ಯಾರತ್ರ ಹೋಗ್ಬೇಕಾಗಿತ್ತು, ಏನು ಕೆಲಸ ಆಗಬೇಕಾಗಿತ್ತು, ಅಡ್ಮಿಷನ್ ರೆಗ್ಯುಲೇಷನ್ ಮಾಡೋರು ಯಾರು, ಆ ಸ್ಪಷ್ಟತೆಯನ್ನು ಇಟ್ಕೊಳ್ದೇನೆ ಅಲ್ಲ ಸಲ್ಲದ ಒಂದು ದ್ವೇಷದ ರಾಜಕಾರಣ ಇಟ್ಕೊಂಬಂದು ನಾನು ಎಲ್ಲಿದ್ದೀನಿ ಅಂತ ಕೇಳಿದ್ದೀರಾ? ಗಾಳಿಯಲ್ಲಿ ಗುಂಡೋಡ್ತೀವಿ. ರಾಜಕೀಯದಲ್ಲಿ ನಾವು ಹೇಳಿಕೆ ಕೊಡಲ್ವ? ಇವರು ಯಾರ್ಯಾರ ಮೇಲೆ ಏನೇನು ಹೇಳಿಕೆ ಕೊಡ್ತೀರಾ? ಎಷ್ಟೆಷ್ಟು ಬಂದಂಗೆ ಕೊಟ್ಟಿದ್ದೀರಾ? ಮನ ಬಂದಂತೆ ಕೊಟ್ಟಿದ್ದೀರಾ? ಯಾರೂ ರಾಜಕೀಯದಲ್ಲಿ ಇಷ್ಟು ವೈಮನ್ಸನ್ನು ಇಟ್ಕೊಂಡು ಇಷ್ಟು ದುರದೇಶದಿಂದ ವ್ಯಕ್ತಿಗತವಾಗಿ ಮಸಿ ಬಳಿಬೇಕು ಅನ್ನೋಂಥ ಇವರ ಪ್ರಯತ್ನ ಇನ್ಯಾವ ಜನ್ಮದಲ್ಲೂ ಆಗಲ್ಲ. ನೀವು ಮಾಡಿರೋಂಥ ಕೆಲಸನ ಇನ್ನೂ 100 ಇವತ್ತು ಸಂದರ್ಭದಲ್ಲಿ ಹೇಳ್ತಿದ್ದೀರಾ? ಇನ್ನು ನೀವು ಮಾಡಿರೋ ಕೆಲಸಗಳು ಇನ್ನೂ 100 ನಾವು ತೋರಿಸೋಂಥದ್ದಿರದೆ ಅದು ಮತ್ತೆ ಮಾತಾಡ್ತೀನಿ.